ಖ್ಯಾತ ಕವಿ ಪೋತಿ ನರಸಿಂಹಾಚಾರ್ಯರ ಕವನ ಸಂಕಲನ ದೀಪಲಕ್ಷ್ಮಿಯಿಂದ ಒಂದು ಕವನ. ಭಾಮರಣ ರಮಣನ ದೀಪ ಮೆರೆಗೆ ದೀಪಲಕ್ಷ್ಮಿ. ಪೂತಿನ ಅವರ ಹಲವು ಕವನಗಳಲ್ಲಿ ನಾವು ಅವರು ಹಳೆಯ ಕಾಲವನ್ನು ಮತ್ತೆ ಈಗಿನ ಕಾಲವನ್ನು ಒಂದುಗೂಡಿಸುವುದನ್ನ ಅಥವಾ ಹೆಣೆಯುವುದನ್ನ ಕಾಣಬಹುದು. ಇಲ್ಲಿ ಅವರು ನರಕಾಸುರನ ಸಂಹರಿಸಿದ ಕೃಷ್ಣ, ನರಕಾಸುರ ಸಹಸ್ರಾರು ಕನ್ಯೆಯರನ್ನ ಸೆರೆಮನೆಯಲ್ಲಿಟ್ಟಿರ್ತಾನೆ. ಕೃಷ್ಣ ಅವರನ್ನ ಬಿಡುಗಡೆ ಮಾಡಿದಾಗ ಆ ಕನ್ಯೆಯರು ಸಂತೋಷದಿಂದ ದೀಪದ ಹಣತೆಯನ್ನ ಅದರಲ್ಲಿ ಕೃಷ್ಣನಿಗೆ ಆರತಿ ಮಾಡ್ತಾ ಇರುವಂತಹ ಪ್ರಸಂಗ. ಇಲ್ಲಿ ಕವಿ ಈ ಭಾಮಾರಮಣ ಅಂದ್ರೆ ಕೃಷ್ಣನ ದೀಪ ಸದಾ ಮೆರೆಗಲಿ, ಆಮೇಲೆ ನಂತರ ಹೇಳ್ತಾರೆ ಬಲ್ಲವರ ರೆಕ್ಕೆ ಅಂದ್ರೆ ಬಲ್ಲಿದವರು ಜ್ಞಾನಿಗಳು ಮಾಡುವ ಅವರಿಗೆ ಏನ್ ಆಶಯ ಅಂದ್ರೆ ಈ ಭಾಮಾರಮಣನ ದೀಪದಂತೆ ನಾವು ಹಚ್ಚುವಂತ ದೀಪದ ಹಣತೆ ಅದಲ್ಲಿ ಅದು ಬೆಳಗುವ ದೀಪ ನಮ್ಮ ಒಳ ಇರುಳ ತುಳಿ ತುಳಿದು ಬೇರೆ ಬಗೆಯ ತೆರೆದು ಅಂದ್ರೆ ನಮ್ಮಲ್ಲಿ ಒಳಗೆ ಇರುವಂತ ಕತ್ತಲೆ ಈವಿಲ್ ಇದನ್ನ ದೂರ ಮಾಡಿ ಹೇಗೆ ದೀಪ ಹಚ್ಚಿದಾಗ ಕತ್ತಲು ಹೋಗಿ ಸ್ಪಷ್ಟವಾಗಿ ಕಾಣಲಿಕ್ಕೆ ಶುರುವಾಗುತ್ತೋ ಹಾಗೆ ನಮಗೆ ಅರಿವು ಮೂಡ್ಲಿ ಅಂತ ಆಶಿಸ್ತಾರೆ. ಹಾಗೆ ಇರವನು ರಸದೆಡೆಗೆ ಕೊಂಡೊಯ್ಯುವಂಥದ್ದು, ಇರವು ನಮ್ಮ ಅಸ್ತಿತ್ವ ಎಕ್ಸಿಸ್ಟೆನ್ಸ್ ರಸದೆಡೆಗೆ, ಪರಿಪಕ್ವತೆ ಕಡೆಗೆ, ಪೂರ್ಣತೆ ಕಡೆಗೆ ಈ ದೀಪ ನಮಗೆ ಆ ದಾರಿಯನ್ನು ತೋರಿಸ್ಲಿ ಅಂತ. ಮೃತ್ಯುವಳ ಅಮೃತದ ಸೆಲೆಯ ಅಂದ್ರೆ ನಾವು ಹೇಗೆ ನಂದಾದೀಪವನ್ನ ಸದಾ ಬೆಳಗಿಸ್ತೇವೆ ಹಾಗೆ ನಮ್ಮ ಜೀವ ದೀಪವು ನಾಶವಾಗುವಂತೆ ಕಂಡರೂ ಅದಕ್ಕೆ ಮರುಹುಟ್ಟು ಇದೆ. ಹೀಗೆ ಕವಿಯ ಆಶಯ ಭಾಮಾರಮಣನ ದೀಪ ಮೆರೆಗೆದಂತೆ ನಮ್ಮ ಜೀವನದಲ್ಲಿ ಈ ದೀಪವು ಅಜ್ಞಾನದಿಂದ ಜ್ಞಾನಕ್ಕೆ, ಕತ್ತಲಿನಿಂದ ಬೆಳಕ್ಕೆ, ಹಾಗೆ ಮೃತ್ಯುವಿನಿಂದ ಫ್ರಮ್ ಮಾರ್ಟಾಲಿಟಿ ಟು ಇಮ್ಮಾರ್ಟಾಲಿಟಿ ಕೊಂಡೊಯ್ಯಲಿ ಅನ್ನುವಂಥ ಆಶಯ ಪೋತಿ ನರಸಿಂಹಾಚಾರ್ಯರ ಭಾಮಾರಮಣನ ದೀಪ ಮೆರೆಗೆ ದೀಪಲಕ್ಷ್ಮಿ. ಭಾಮಾರಮಣನ ದೀಪ ಮೆರೆಗೆ ದೀಪ ಲಕ್ಷ್ಮಿ, ಭಾಮಾರಮಣನ ದೀಪ ಮೆರೆಗೆ ದೀಪ ಲಕ್ಷ್ಮಿ. ಒಳಇರುಳ ತುಳಿ ತುಳಿದು ಒಳಇರುಳನು ತುಳಿ ತುಳಿದು ಬೇರೆ ಬಗೆಯ ತೆರೆದು ಮೇರೆಯುತ್ತಿಹ ದೀಪ ಸ್ವರ್ಣ ದೀಪ ಲಕ್ಷ್ಮಿ. ಒಳಇರುಳ ತುಳಿ ತುಳಿದು ಒಳಇರುಳನು ತುಳಿ ತುಳಿದು ಬೇರೆ ಬಗೆಯ ತೆರೆದು ಮೇರೆಯುತ್ತಿಹ ದೀಪ ಸ್ವರ್ಣ ದೀಪ ಲಕ್ಷ್ಮಿ. ಹರಿಭವ ತರುವೊಳಗರಳಿಸುವರಳು ಇರವನು ರಸದೆಡೆಗೆ ಸೆಯುವ ಸರಳು, ಹರಿಭವ ತರುವೊಳಗರಳಿಸುವರಳು ಇರವನು ರಸದೆಡೆಗೆ ಸೆಯುವ ಸರಳು. ಮೃತ್ಯುವಳ ಅಮೃತದ ಸೆಲೆಯ ಕೂರು ಹೋ ಎನೆ ಮೇರೆಯುತ್ತಿಹ ದೀಪ ಹೊಸಗೆ ದೀಪ ಲಕ್ಷ್ಮಿ. ಇಲ್ಲಮೆ ಇಂದಿರವಿಗೆ ನಡೆ ಸಿಂಬ ಕೊಲ್ಲಮೆ ನಲ್ಮೆಗೇರಿಸು ಎಂಬ ಬಲ್ಲವರ ರಕೆಯ ಸಲಿಸುವ ದೀಪ ಲಕ್ಷ್ಮಿ.
இல்லமே இந்திர விகனடை செம்ப கொல்லமேயும் நல்மே கேரி சுயம்ப வல்லவரக்கைய சலிசுவதீபலக்ஷ்மி பாமாரமணனதீப ஸ்வர்ணதீப ஒசகிதீப லக்ஷ்மி.